ಅನುದಾನವೇ ಇಲ್ಲದೆ ಗ್ರಾಮ ಪಂಚಾಯತಿ ಸದಸ್ಯರ ಪರದಾಟ ಅನ್ನೋದು ಮುಂದುವರೆದಿದೆ. ಕಾರಣ ಇಷ್ಟೇ, ಅನುದಾನ ಅನ್ನೋದು ಲಭ್ಯವಾಗಿಲ್ಲ. ಗ್ರಾಮ ಅಂದಾಗ ಗ್ರಾಮ ಪಂಚಾಯತಿ ಸದಸ್ಯರ ಪಾತ್ರ ಬಹಳ ದೊಡ್ಡದು ಅಂತಲೇ ಹೇಳ್ಬೋದು. ಕಾರಣ ಗ್ರಾಮದ ಅಭಿವೃದ್ಧಿಯ ನಿಟ್ಟಿನಲ್ಲಿ ಒಂದಷ್ಟು ಕಾರ್ಯೋನ್ಮುಖವಾಗಿರುತ್ತಾರೆ. ಆದರೆ ಅನುದಾನ ಇಲ್ಲದೆ ಅದು ಹೇಗೆ ಅಭಿವೃದ್ಧಿ ಕೆಲಸವನ್ನು ಮಾಡೋದಕ್ಕಾಗತ್ತೆ, ಮೂಲಭೂತ ಸೌಕರ್ಯಗಳನ್ನು ಗ್ರಾಮದ ಜನಕ್ಕೆ ಹೇಗೆ ಕೊಡೋದಕ್ಕಾಗತ್ತೆ ಅನ್ನೋದೇ ಸದ್ಯದ ಪ್ರಶ್ನೆ. ಅನುದಾನ ನೀಡದೆ ಕಡೆಗಣನೆಯನ್ನು ಮಾಡ್ತಾ ಇದೆ ರಾಜ್ಯ ಸರ್ಕಾರ ಅಂಥೇಳಿ ಗಂಭೀರ ಆರೋಪವನ್ನು ಮಾಡ್ತಾ ಇದ್ದಾರೆ. ರಾಜ್ಯ ಸರ್ಕಾರದ ವಿರುದ್ಧ ಸಿಡಿದೆದ್ದಿದ್ದಾರೆ ಗ್ರಾಮ ಪಂಚಾಯಿತಿಯ ಜನಪ್ರತಿನಿಧಿಗಳು. ರಸ್ತೆಗಿಳಿದು ಸರ್ಕಾರದ ವಿರುದ್ಧ ಧಿಕ್ಕಾರ ಕುಗ್ಗಿ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ ಗ್ರಾಮ ಪಂಚಾಯಿತಿಯ ನೂರಾರು ಸದಸ್ಯರು. ಹೊಸಪೇಟೆಯ ಸಾಯಿಬಾಬಾ ವೃತ್ತದ ಬಳಿ ನಡೆದಿರುವಂತಹ ಹೋರಾಟ ಇದು. ಹೊಸಪೇಟೆ ನಗರದ ಸಾಯಿಬಾಬಾ ವೃತ್ತದಿಂದ ಡಿಸಿ ಕಚೇರಿಯವರೆಗೂ ಪ್ರತಿಭಟನೆಯ ಮೂಲಕ ತಮ್ಮ ಅಸಮಾಧಾನವನ್ನು ಹೊರಹಾಕಿದ್ದಾರೆ. ಈ ಸರ್ಕಾರ ಬಂದ ಮೇಲೆ ಅನುದಾನವೇ ಬರ್ತಿಲ್ಲ, ಗ್ರಾಮದಲ್ಲಿ ಕೆಲಸ ಮಾಡೋದಕ್ಕೂ ಸಾಧ್ಯವಾಗ್ತಾ ಇಲ್ಲ. ಕೆಲಸ ಮಾಡದೆ ಗ್ರಾಮ ಪಂಚಾಯಿತಿ ಸದಸ್ಯರು ಜನರಿಗೆ ಹೇಗೆ ಮುಖ ತೋರಿಸ್ಬೇಕು ಅನ್ನುವಂಥ ಪ್ರಶ್ನೆಯನ್ನು ಸರ್ಕಾರದ ಮುಂದಿಟ್ಟಿದ್ದಾರೆ. ಇನ್ನು ರಾಜ್ಯ ಸರ್ಕಾರದಿಂದ ಗ್ರಾಮ ಪಂಚಾಯಿತಿಗಳಿಗೆ ಅನುದಾನ ಬಿಡುಗಡೆ, ಸದಸ್ಯರ ಗೌರವಧನ ಹೆಚ್ಚಿಸುವುದು ಸೇರಿದಂತೆ ವಿವಿಧ ಬೇಡಿಕೆಗಳಿಗೆ ಆಗ್ರಹ ಮಾಡಿದ್ದಾರೆ. ಮುಖ್ಯಮಂತ್ರಿಗಳು ಸರ್ಕಾರ ಜಾರಿ ಮಾಡಿದ ಯೋಜನೆಗಳನ್ನು ಜನರಿಗೆ ತಲುಪಿಸೋದಕ್ಕೆ ನಾವು ಬೇಕು, ಆದರೆ ಅನುದಾನ ಬೇಡವಾ? ಅನುದಾನ ಇದ್ದರೆ ತಾನೇ ಆ ಯೋಜನೆಗಳನ್ನು ಜನರಿಗೆ ತಲುಪಿಸೋದಕ್ಕೆ ಸಾಧ್ಯ ಅಂತ ಹೇಳಿ ಪ್ರತಿಭಟನೆಯ ಸಂದರ್ಭದಲ್ಲಿ ಪ್ರಶ್ನೆ ಮಾಡಿದ್ದಾರೆ. ನೋಡಿ, ಹೊಸಪೇಟೆ ತಾಲೂಕಿನ ಹೊಸೂರು ಗ್ರಾಮ ಪಂಚಾಯಿತಿ ಸದಸ್ಯರು ಸೇರಿದಂತೆ ಇತರ ನೂರಾರು ಗ್ರಾಮ ಪಂಚಾಯಿತಿ ಸದಸ್ಯರು ವಿಜಯಪುರ ಹೊಸಪೇಟೆ ಭಾಗದಲ್ಲಿ ಪ್ರತಿಭಟನೆಯನ್ನು ಮಾಡಿದ್ದಾರೆ. ಅನುದಾನಕ್ಕೆ ನಾವು ಗೌರವ ಕೊಟ್ಟು ನಡ್ಕೊಂಡು ಹೋಗ್ತಾ ಇದೀವಿ ಸರ್. ನಾವು ಇವತ್ತು ಹೋರಾಟ ಮಾಡೋಕೆ ನಮ್ಗೆ ಎಷ್ಟು ಸ್ವತಂತ್ರ ಇದೆ? ಬೇಡಿಕೆಗಳನ್ನು ಈಡೇರಿಸೋದಕ್ಕೆ ಅವ್ರಿಗೆ ಸ್ವತಂತ್ರ ಇಲ್ವಾ ಸರ್? ಅನುದಾನ ಇಲ್ವಾ ಸರ್? ಗ್ರಾಮ ಪಂಚಾಯಿತಿಗಳಿಂದ ಸಾರ್ವಜನಿಕರು ಜಿ ಎಸ್ ಟಿ ಕಟ್ತಾ ಇಲ್ವಾ ಸರ್? ನಾವು ಸ್ಟೇಟ್ ಜಿ ಎಸ್ ಟಿ ಕಟ್ತಾ ಇದೀವಿ, ಸೆಂಟ್ರಲ್ ಜಿ ಎಸ್ ಟಿ ಕಟ್ತಾ ಇದೀವಿ, ಆ ದುಡ್ಡು ನಮಗೆ ಕೂಡ ಏನು ಸರ್ ಇವ್ರಿಗೆ ಪ್ರಾಬ್ಲಮ್? ನಾವು ಕೇಳ್ತಾ ಇದ್ದೇವೆ. ನಿಮ್ಮ ಗ್ರಾಮ ಪಂಚಾಯತಿ ಸದಸ್ಯರಿಗೆ ನ್ಯಾಯ ಸಿಗ್ತಾ ಇಲ್ಲ ಅಂದ್ಮೇಲೆ ನಿಮ್ ಜನಗಳಿಗೆ ನ್ಯಾಯ ಸಿಗುತ್ತೆ ಅನ್ನೋ ಭರವಸೆ ನಿಮ್ಗೆ ಸರ್? ನಮ್ ನೋವು, ನಮ್ಮ ನೋವು ಅದೇ ಇರತ್ತೆ ಸರ್. ಇವತ್ತು ನೋಡಿ ಹೇಳ್ತೀನಿ, ನಿಮ್ಮನ್ನ ಜನ ಹೌದು ಸರ್, ಹೌದು ಹೌದು ಸರ್, ಹೌದು ಸರ್. ನೀವ್ ಏನ್ ಉತ್ತರ ಕೊಡ್ತಾ ಇದ್ದೀರಿ ಸರ್? ಏನಾಗಿದೆ ಅಂದ್ರೆ, ನಮಗೆ ವಸತಿ ಯೋಜನೆಗೆ ಬನ್ನಿ ನೀವು, ವಸತಿ ಯೋಜನೆ ಅದು ಒಂದು ಮಾತಾಡ್ತೀನಿ ನಮಗೆ. ವಸತಿ ಯೋಜನೆ ಅದು ಇಲ್ಲಪ್ಪ, ಏನಪ್ಪ ಮೂರುವರೆ ವರ್ಷ ಆಯ್ತು ನೀವು ಗೆದ್ದು ಒಂದು ಮನೆನೂ ತರಬೇಡ್ರಿ ಅಂತ ಹೇಳಿದ್ರೆ ನಾವೇನು ಹೇಳಿದ್ವಿ ಗೊತ್ತಾ? ಇಲ್ಲ, ಕಳೆದ ಬಾರಿ ಇದ್ದಂಥ ಸರ್ಕಾರ ಕೊಡಲಿಲ್ಲ, ಈ ಸರ್ಕಾರ ಕೊಡ್ಬೋದು. ಉಸ್ತುವಾರಿ ಸಚಿವರು ಜಮೀರ್ ಅಹಮ್ಮದ್ ಅವರು ವಸತಿ ಒಂದು ಸಚಿವರು ಇದ್ದಾರೆ, ಆ ಲೆಕ್ಕ ತಗೊಂಡಿದ್ದಾರೆ, ಅಂಕಿಅಂಶ ತಗೊಂಡಿದ್ದಾರೆ, ನಾವು ಸರ್ವೆ ಮಾಡ್ತೇವೆ ಅದನ್ನ ಮಾಡ್ತೀವಿ ಅಂತ ಹೇಳಿದ್ದಾರೆ ಅಂತೇಳಿ ನಾವು ಕೂಡ ಅವರ ಮಾದರಿಯಲ್ಲಿ ಸುಳ್ಳ ಭರವಸೆಗಳನ್ನ ಕೊಟ್ಟು ತಪ್ಪಿಸ್ಕೊಂಡು ಓಡಾಡ್ತಾ ಇದೀವಿ ಸರ್. ಇವತ್ತು ನಾವು ಸಾರ್ವಜನಿಕರಿಗೆ ಸಿಗಾಕೆ ನಮಗೆ ಧೈರ್ಯ ಇಲ್ಲ. ಆ ಮಟ್ಟಕ್ಕೆ ನಮ್ಮನ್ನ ಈ ರಾಜ್ಯ ಸರ್ಕಾರ ನಮ್ಮನ್ನು ತಂದಿಟ್ಟಿದೆ ಸರ್. ಮೊನ್ನೆ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಹೇಳಿದಾರಲ್ಲ, ವಸತಿ ಯೋಜನೆಗಳಲ್ಲಿ ನಾವು ಮನೆ ಕೂಡ ಕೊಡ್ತೀವಿ. ಹೌದು ಸರ್, ಓಕೆ ಸರ್, ಓಕೆ ಸರ್, ಅವ್ರು ಹೇಳಿದ್ದಾರೆ, ಒಪ್ಕೊಂತೀನಿ ಸರ್. ಏನಾಗಿದೆ ಗೊತ್ತಾ, ಮೊನ್ನೆ ಪ್ರಿಯಾಂಕಾ ಖರ್ಗೆ ಅವರು ಸಚಿವರು ಏನ್ ಹೇಳಿದಾರೆ ಗೊತ್ತಾ, ನಿಮಗೆ ಎರಡು ಇಲಾಖೆಗಳನ್ನ ನಿಮಗೆ ಒಪ್ಪಿಸ್ತಿದೀವಿ, ನಿಮ್ಮ ಒಂದು ಆ ವ್ಯಾಪ್ತಿಗೆ ತರ್ತಾ ಇದೀವಿ ಅಂದ್ರಲ್ಲ ಸರ್. ಸಂವಿಧಾನದಲ್ಲಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಆಕ್ಟ್ ಏನಿದೆಯಲ್ಲ ಸರ್, ಅದರಲ್ಲಿ ಇದು ಮೊದಲೇ ಇದೆ ಸರ್. ಅದ್ರಲ್ಲಿರೋ ಆಕ್ಟ್ಗಳನ್ನೇ ನಮ್ಮ ಕೈಲಿ ಪಾಲನೆ ಮಾಡೋಕ್ಕಾಗ್ತಾ ಇಲ್ಲ. ಇವ್ರೇನ್ ಸರ್ ಕೊಡೋದು? ಇವರು ಇವ್ರೇನ್ ಸರ್ ಕೊಡ್ತಾರೆ? ಇವರು ಸುಳ್ಳು ಭರವಸೆಗಳನ್ನ ಕೊಟ್ಕೊಂಡು ಪ್ರೆಸ್ ಮೀಟ್ ಮಾಡ್ಕೊಂಡು ವಾಟ್ಸಪ್, ಫೇಸ್ಬುಕ್, ಸೋಷಿಯಲ್ ಮೀಡಿಯಾದಲ್ಲಿ ಹಂಗೆ ಮೆರಿತಾ ಇದ್ದಾರೆ ಸರ್. ಅಷ್ಟೇ ಬಿಟ್ಟರೆ ನ್ಯಾಯ ಇಲ್ಲ ಸರ್. ಇಲ್ಲಿ ಅಧಿಕಾರಿಗಳಿಂದ ಉತ್ತರ ಇಲ್ಲ, ಆ ಒಂದು ಸೆಕ್ರೆಟರಿಯಿಂದ ಉತ್ತರ ಇಲ್ಲ ಅಂತ ಅವ್ರು ಏನಾದರೂ ದೊರೆಯುತ್ತಿದ್ರೆ ಏ ಹೋಗಮ್ಮ ಇರಲಿ, ಈ ರೀತಿ ಅವ್ರಿಗೆ ಯಾಕೆ ಮೀಸಲಾತಿ ಕೊಟ್ರಿ ನೀವು? ಅವ್ರಿಗೆ ಯಾಕೆ ಮೀಸಲಾತಿ ಕೊಟ್ಟು ಆಯುಕ್ತರ ಕಚೇರಿಯಿಂದಲೇ ಸಹಾಯವನ್ನು ಕೆಲಸ ಮಾಡ್ತೀವಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಎನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836,
ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167 ನೋಡಿ ಆನಂದಿಸಿ.